ఏ భూతయ్య రాఘవ ఎల్లో సిలిండ్రు ನೀವ್ ಕಳ್ಸಿರೋ ಒಬ್ಬೊಬ್ರು ರಾಕ್ಷಸರ ತರ ಇದ್ದಾರೆ, ಆದ್ರೆ ಅವನು ಅವರನ್ನ ಭೇಟಿ ಆಡೋ ಬ್ರಹ್ಮ ರಾಕ್ಷಸ. ನಾನ್ ಕಣ್ಣಿಟ್ರೆ ಶನಿಗೂ ಸಾಡೆ ಸಾತ್ ಶುರುವಾಗುತ್ತೆ ಅಂತದ್ರಲ್ಲಿ ಜುಜುಬಿ ಅಡಿಗೆ ಪಟ್ಟ. ಬಂದ್ರೆ ಉಡ್ಕೊಂಡೋಗಿ ತಿಥಿ ಮಾಡೋ ನಾನು, ನೀನ್ ನೋಡಿದ್ರೆ ತಿಥಿ ಮಾಡೋ ಜಾಗಕ್ಕೆ ನಾನು ಉಡ್ಕೊಂಡ್ ಬಂದಿದ್ಯ. ಸರ್ ಏನ್ ಹಳಿ ಅಂದ್ರೆ ಸೆಲೆಬ್ರೇಷನ್ ಟೈಮ್ ನಲ್ಲೂ ಇನ್ವೆಸ್ಟಿಗೇಷನ್? ಹಾಗೇನಿಲ್ಲ ಅಂಕಲ್, ಹೈ ಪ್ರೊಫೈಲ್ ಕೇಸ್, ಕಮಿಷನರ್ ಆಫೀಸ್ ಇಂದ ಪ್ರೆಷರ್ ಇತ್ತು. ಎನಿವೇಸ್ ಸೂರಜ್ ಸರ್, ಮೀಟ್ ಮೈ ಫಾದರ್ ಇನ್ ಲಾ ಸತ್ಯದೇವ್ ಆಳ್ವ, ರಿಟೈರ್ಡ್ ಕಮಿಷನರ್ ಆಫ್ ಪೊಲೀಸ್. ಸರ್ ಮೈ ಚಲ್ತಾವ್ ಸರ್, ಹ್ಮ್ ಬರ್ತೇನೆ ಸರ್. ಓಕೆ ಸೂರಜ್ ಸರ್, ಕ್ಯಾನ್ ಐ ಸಿ ದಟ್ ಪಿಕ್? ಶೋರ್ ಸರ್. ಈ ವ್ಯಕ್ತಿ ಸಸ್ಪೆಕ್ಟ್ ಫೋಟೋ. ಮೊನ್ನೆ ಒಬ್ರು XML ಇದು ಮರ್ಡರ್ ಆಯ್ತು, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ಆ ಸರೌಂಡಿಂಗ್ ಅಲ್ಲಿರೋ CCTVಲಿ ಈ ವ್ಯಕ್ತಿ ಕಾಣಿಸ್ಕೊಂಡಿದ್ದಾನೆ. ಬೇಸಿಕ್ ಇನ್ಫಾರ್ಮೇಶನ್ ಪ್ರಕಾರ ಈತ ಒಬ್ಬ ಕುಕ್, ಹೆಂಡತಿ ಇಲ್ಲ, ತಿರೋಗಿದ್ದಾರೆ. ಇವನಿಗೊಬ್ಬ ಮಗ ಇದ್ದಾನೆ, ಯಾವುದೇ ತರಹದ ಕ್ರಿಮಿನಲ್ ಆಕ್ಟಿವಿಟೀಸು ಇಲ್ಲ. ಇಸ್ ನೇಮ್ ರಾಘವ್ ಸರ್. ಇವನಿಗೊಬ್ಬ ಮಗ ಇದ್ದಾನೆ ಅಂದ್ರಲ್ಲ, ಸನ್. ಎಸ್ ಸರ್. ಕ್ಯಾನ್ ಐ ಸಿ ಹಿಮ್? ಶೋರ್. ಎಸ್ ಕಾ ಬೇಟಾ ಹೈ ಸರ್. ಇಸ್ ನೇಮ್ ಅರ್ಜುನ್ ಸರ್. ಏನಾಯ್ತು ಅಂಕಲ್? ಸಮಥಿಂಗ್ ಇಸ್ ಫಿಶಿ. ಕ್ಯಾನ್ ಐ ಗೆಟ್ ಅ ಸ್ಕೆಚ್ ಪೆನ್? ಎತ್ಬಿಟ್ಟವನೇ ನಾನು, ಒಬ್ನೇ ಮಿಕ್ಕಿರೋದು. ಏನ್ ಬಗಳ್ತಾ ಇದೀಯಾ?
ಔಟಿ ಅಣ್ಣ. ಸರ್ಕಾರ್ ನಾನ್ ನಿಮ್ ಹೇಳಿಲ್ವಾ ಅವನನ್ನ ಹೊಡೆಯದಷ್ಟು ಈಸಿ ಅಲ್ವೇ ಅಲ್ಲ. ಪ್ಲಾನ್ ಎ ವರ್ಕ್ಔಟ್ ಆಗಿಲ್ಲ ಅಂದ್ರೆ ನನ್ನ ಹತ್ರ ಪ್ಲಾನ್ ಬಿ ಇದೆ. ಜಾನ್ ಟಾರ್ಗೆಟ್ ಇನ್ ಸೈಟ್. ಅವನು ಒಬ್ಬನೇ ನಡ್ಕೊಂಡ್ ಬರ್ತಾ ಇದ್ದಾನೆ. ಬಟ್ ಅವನು ಫೈರಿಂಗ್ ರೇಂಜ್ ಸಿಗ್ಬೇಕು ಅಂದ್ರೆ 80 ಮೀಟರ್ಸ್ ಫಾರ್ವರ್ಡ್ ಬರಬೇಕು. ಆವಾಗ ನನಗೆ ಕ್ಲಿಯರ್ ಶಾಟ್ ಸಿಗುತ್ತೆ. ಶಾಪಾಶ್ ನನ್ನ ಮಗನೇ. ಹೇ, ಆಫ್ಟರ್ ಆಲ್ ಒಬ್ಬ ಅಡಿಗೆ ಭಟ್ಟ ಇಷ್ಟು ಜನಕ್ಕೆ ಚಟ ಕಟ್ತಾ ಇದ್ದಾನೆ ಅಂದ್ರೆ ಅವನಿಗೆ ಚಟ ಕಟ್ಟೋಕ್ ಮುಂಚೆ ಒಂದ್ಸಲ ನಾನು ನೋಡ್ಬೇಕಲ್ಲ. ಯಾರು ಅವನು ಒಂದ್ಸಲ ತೋರ್ಸು, ಫೋನ್ ಕೊಡ. ಕಮಾನ್ ಕಮಾನ್ ಶೋ ಮಿ. ಕೊಡೋ. ಟಿವಿ ಕನೆಕ್ಟ್ ಮಾಡು. ಜಾನ್, ಅವನ್ ನಿನ್ನ ನೋಡಿದ್ರ? ಇಲ್ಲ, ನಾನು ಅವನ್ನ ನೋಡ್ತಾ ಇದ್ದೀನಿ. ಅವನ್ ನಿನ್ನ ನೋಡಕ್ ಮುಂಚೆ ಅವನ್ನ ಶೂಟ್ ಮಾಡೋ, ಇಲ್ಲಾಂದ್ರೆ ಆಮೇಲೆ ನಾನು ನಿನ್ನ ಫೋಟೋಲಿ ಮಾತ್ರ ನೋಡ್ಬೇಕಾಗುತ್ತೆ. ಶೂಟ್ ಮಾಡೋ, ಶೂಟ್ ಮಾಡೋ. ಇನ್ನು 50 ಮೀಟರ್ಸ್ ಒಳಗ್ ಬರ್ಬೇಕು ಸರ್. 50 ಮೀಟರ್ಸ್, 40 ಮೀಟರ್ಸ್, 30 ಮೀಟರ್ಸ್, 20 ಮೀಟರ್ಸ್, 10 ಮೀಟರ್ಸ್. Target fixed. Shoot, Mado! Oh, shit! Yenaito? ಇಷ್ಟೊತ್ತು ನನ್ನ ರೇಂಜ್ ಅಲ್ಲೇ ಇದ್ದ. ಅವನ್ ಯಾರ ರೇಂಜ್ಗೂ ಸಿಗಲ್ಲ ಕಣೋ, ಅವನ್ ರೇಂಜೇ ಬೇರೆ. ನಿನ್ ರೇಂಜ್ ನಿಂದ ಅವನ್ ಎಸ್ಕೇಪ್ ಆಗಿದ್ದಾನಂದ್ರೆ ಅವನ್ ರೇಂಜ್ಗೆ ನಿನ್ ಫಿಕ್ಸ್ ಆಗಿದ್ಯಾ ಅಂತ ಅರ್ಥ. ಹೋಗೋ ಹೋಗೋ, ಎಸ್ಕೇಪ್ ಆಗೋ. ಸರ್ಕಾರ್, ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ನಿಮ್ಗೆ ಈ ರಾಘವ ಗೊತ್ತಾ? ಇವನ್ ರಾಘವ ಅಲ್ಲ ಕಣೋ. ರಾಘವ ಅನ್ನೋದು ಆ ಮಗುವಿನ ತಂದೆ ಹೆಸರು. ಹಾಗಾದ್ರೆ ಇವನ್ ಯಾರು? ಆ ಮಗುವಿನ ತಂದೆನ ಸಾಯಿಸ್ತೋನ್. ರಾಬರ್ಟ್, ರಾಬರ್ಟ್. ಗನ್ನೆಲ್ಲ ಬೇಡ ಬಸು, ಡೋಲ್ ಕೊಡಿಸ್ತೀನಿ, ಆಟ ಆಡ್ಕೊಳ್ಳಿ. ಹೋಗಿ ಬಸು.